नमस्कार वीव्यू चैनल के स्वागत है नानु सौख्या गांवकर। ऑपरेशन हस्तक के सिक्ता भर्जरी यशस्सु मोदल हंत दली मूवरु संसदरु कई हिडियोदु फिक्स आयता। कमलदिंद वंद कालु होरगिट्टिरुवंतह स्पष्ट सुळिवु इवर मातुगळल्लि सिक्ता इदे। ईग ಏನಿದು ಸೀಕ್ರೆಟ್ ಮಾಹಿತಿ ಮುಂದೆ ಇಡ್ತಾ ಇದೀವಿ। ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ। ಎಸ್, ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ತಯಾರಿ ಜೋರಾಗಿದೆ। ಗ್ರೌಂಡ್ ಲೆವೆಲಲ್ಲಿ ವರ್ಕ್, ಆದರೆ ಅಭ್ಯರ್ಥಿಯ ಕೊರತೆ ಇದೆ। ಭರ್ಜರಿ ಬಹುಮತದಿಂದ ಕರ್ನಾಟಕದಲ್ಲಿ ಆಯ್ಕೆಯಾಗಿರುವಂತಹ ಕಾಂಗ್ರೆಸ್ ಲೋಕಸಭೆಯಲ್ಲೂ ಅದೇ ಪರ್ಫಾರ್ಮೆನ್ಸ್ ಮುಂದುವರಿಸಬೇಕಂದ್ರೆ ಸೂಕ್ತವಾದ ಅಭ್ಯರ್ಥಿಗಳು ಸಿಗಬೇಕು। ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ ಎಷ್ಟಾದರೂ ಬಲ ಸಿಗಬಹುದು, ಗ್ಯಾರಂಟಿಗಳ ಘೋಷಣೆ ಇದೆಲ್ಲದರ ನಡುವೆಯೂ ಸೂಕ್ತ ಅಭ್ಯರ್ಥಿ ಸಿಗದೆ ಹೋದರೆ ಕಷ್ಟ ಬಿ ಜೆ ಪಿಯನ್ನು ಕಟ್ಟಾಕೋದು। ಸೊ ಆಪರೇಷನ್ ಹಸ್ತದ ಮೂಲಕ ಬಿ ಜೆ ಪಿ ಜೆ ಡಿ ಎಸ್ನಿಂದ ಲೋಕಸಮರಕ್ಕೆ ಅಭ್ಯರ್ಥಿಗಳನ್ನು ಸೆಳ್ಕೊಳ್ಳೋದು, ನಾಯಕರನ್ನು ಸೆಳ್ಕೊಳ್ಳೋದು ಕಸರತ್ತು ಜೋರಾಗೇ ಇದೆ। ಇದು ಈಗಾಗಲೇ ಚಾಲ್ತಿಯಲ್ಲಿರುವ ಸುದ್ದಿ। ಆಪರೇಷನ್ ಹಸ್ತ ಒಂದು ಕಡೆ, ಆಪರೇಷನ್ ಕಮಲ ಒಂದು ಕಡೆ, ಪರಸ್ಪರ ಎರಡೂ ಕಡೆಯಿಂದ ಎಳೆದಾಟ ಶುರುವಾಗಿದೆ ಅಂತ। ಈಗ ಮೊದಲ ಹಂತದಲ್ಲಿ ಕಾಂಗ್ರೆಸ್ಗೆ ಮೂವರು ಬಿ ಜೆ ಪಿ ಎಂ ಪಿಗಳು ಬರೋದು ಫಿಕ್ಸಾ? ಮಹತ್ವದ ಬೆಳವಣಿಗೆಯಲ್ಲಿ ಅಂತಹ ಸುಳಿವು ಸಿಗ್ತಾ ಇದೆ, ಏನು ಬೇಕಾದರೂ ಆಗಬಹುದು। ಅಸಮಾಧಾನ ಬಹಿರಂಗವಾಗಿ ಪಕ್ಷದ ವಿರುದ್ಧ, ಬಿ ಜೆ ಪಿ ಅಂದರೆ ಶಿಸ್ತಿನ ಪಕ್ಷ ಅಂತಾರೆ, ಹೈಕಮಾಂಡ್ ವಿರುದ್ಧ ಮಾತಾಡ್ತಾರೆ ಅಂದರೆ ಏನೋ ಒಂದು ಕಾದಿದೆ ಅನ್ನೋ ರೀತಿಯ ಸುಳಿವು। ಜಗದೀಶ್ ಶೆಟ್ಟರ್ ಹಾದಿ ಹಿಡಿತಾರ ಈ ಮೂವರು ಎಂ ಪಿಗಳು ಪ್ರಭಾವಿ ನಾಯಕರು ಅನ್ನುವ ಕುತೂಹಲ। ಈಗ ಸದ್ಯ ಕರಡಿ ಸಂಗಣ್ಣ ಅವರು ಆಲ್ರೆಡಿ ಅವರು ವಿಧಾನಸಭಾ ಚುನಾವಣೆ ಟೈಮಲ್ಲಿ ಬೇಜಾರು ಮಾಡ್ಕೊಂಡಿದ್ರು, ಕೊನೆಗೆ ಅವ್ರ ಫ್ಯಾಮಿಲಿಯವರು ಒಬ್ರಿಗೆ ಟಿಕೆಟ್ ಕೊಟ್ಟರು, ಕೊನೆ ಕ್ಷಣದಲ್ಲಿ ಡಿಸೈಡ್ ಆಯಿತು। ಇದ್ಯಾವುದು ಅಂದ್ಕೊಂಡಂಗೆ ಆಗಲೇ ಇಲ್ಲ, ಮೊದಲೇ ನಮ್ಮ ಬೇಡಿಕೆಯಂತೆ ಟಿಕೆಟ್ ಕೊಟ್ಟಿದ್ದರೆ, ಈ ಸಲ ನಾನು ರಾಜ್ಯಕ್ಕೆ ಬರಬೇಕು ಅನ್ನೋ ನಿರೀಕ್ಷೆ ಇತ್ತಲ್ಲ, ಅದೇ ಥರ ಕೊಟ್ಟಿದ್ದರೆ ಚಿತ್ರಣ ಬೇರೆ ಇರ್ತಿತ್ತು, ಸುಮ್ಮನೆ ಕೊಟ್ಟಂಗೂ ಇಲ್ಲ ಬಿಟ್ಟಂಗೂ ಇಲ್ಲ ಅಂತ ಮಾಡಿ ನಮ್ಮನ್ನೇ ಸಿಕ್ಕಾಕ್ಸಿದ್ರು ಅನ್ನೋ ಬೇಜಾರಿದೆ ಅವ್ರಿಗೆ। ಹಾಗೆ ಬಿ ಜೆ ಪಿಯಲ್ಲಿ ಗುಲಾಮಗಿರಿ ಎಷ್ಟು ದಿನ ಸಹಿಸ್ಕೊಂಡಿರೋದು, ಇದರಿಂದ ಹೊರಗೆ ಬಂದು ಬಿಡೋಣ ಅನ್ನಿಸ್ತಿದೆ ಅನ್ನೋ ಮಾತನಾಡಿದ್ದಾರೆ, ಇದು ಕುತೂಹಲಕ್ಕೆ ಕಾರಣ ಆಗಿರೋದು। ಸೊ ಕರಡಿ ಸಂಗಣ್ಣ ಅವರು ಕಾಂಗ್ರೆಸ್ ಸೇರ್ತಾರೋ ಅನ್ನೋ ಸುದ್ದಿ ಸುಮಾರು ದಿನಗಳಿಂದ ಇತ್ತು, ಈಗ ಕೈ ಸೇರುವ ಮೂಲಕ ಅವರೇ ಅಭ್ಯರ್ಥಿನೇ ಆಗಿಬಿಡಬೇಕಂತಿಲ್ಲ, ಬಲ ತುಂಬಬಹುದು। ಹೇಗಾದರೂ ಸರಿ ಕೈಗೆ ಸಾಧ್ಯವಾದಷ್ಟು ಹೆಚ್ಚು ಬರಬೇಕು, ಅವರು ಎಂ ಪಿ ಕ್ಯಾಂಡಿಡೇಟ್ ಆಗುವಂಥವ್ರಾಗಬಹುದು, ಬಲ ತುಂಬುವವರು ಇರಬಹುದು, ಕಾರ್ಯಕರ್ತರು ಇರಬಹುದು, ಲೋಕಲ್ಲಾಗಿ ಕೆಲವು ಸಮುದಾಯದ ಮೇಲೆ ಹಿಡಿತಾ ಇರೋರು ಇರಬಹುದು, ಅದರಲ್ಲೂ ಲಿಂಗಾಯತ ಸಮುದಾಯದ ನಾಯಕರನ್ನು ಸೆಳೆದುಕೊಳ್ಳುವ ಪ್ರಯತ್ನ ಮತ್ತಷ್ಟು ಜೋರಾಗೇ ಆಗ್ತಾ ಇದೆ। ಶೆಟ್ಟರ್ ಸವದಿ ಬಳಿಕ ಕರಡಿ ಸಂಗಣ್ಣ ಕಾಂಗ್ರೆಸ್ ಸೇರೋದು ಫಿಕ್ಸಾ ಅಂತ ಅನ್ನಿಸ್ತಿದೆ, ಈ ಗುಲಾಮಗಿರಿಯಿಂದ ಹೊರಗಡೆ ಬಂದು ಬಿಡೋಣ ಅನ್ನಿಸ್ತಿದೆ, ಏನು ಮಾಡೋದು, ಮಾತಾಡೋಕೆ ಆಗಲ್ಲ, ಪಕ್ಷದ ಚೌಕಟ್ಟಲ್ಲಿರೋದ್ರಿಂದ ಅನ್ನುವ ಆಕ್ರೋಶವನ್ನು ಪಕ್ಷದ ವಿರುದ್ಧ ಹೊರಹಾಕಿರೋದು। ಈಗಾಗಲೇ ಸದಾನಂದಗೌಡರು ಏನಾಯಿತು ಅನ್ನೋದು ಗೊತ್ತು, ಅವರು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿಬಿಟ್ಟಿದ್ದಾರೆ, ಬೇಜಾರಾಗಿದೆ, ಹೈಕಮಾಂಡ್ ಕರೆಸ್ಕೊಂಡು ಯಾರೂ ಮಾತು ಆಡಿಸ್ದೆ ಕಳಿಸ್ಕೊಟ್ರು ಯಡಿಯೂರಪ್ಪನವ್ರಿಗೆ ಅವತ್ತು, ಹಾಗಾಯಿತು, ಈಗ ಸದಾನಂದ ಗೌಡರಿಗೆ ಯಾರೂ ಮುಖ ನೋಡಲಿಲ್ಲ ಅಂತೆಲ್ಲ ಕಾಂಗ್ರೆಸ್ ಟ್ವೀಟ್ ಮಾಡಿ ಕಾಲು ಎಳೆದಿದ್ದನ್ನು ನೋಡಿದ್ದೀವಿ ನಾವು। ಸೊ ಅವರು ಕೂಡ ಬೇಜಾರಾಗಿದ್ದಾರೆ, ಓಪನ್ ಆಗಿ ಮಾತಾಡಿದ್ದಾರೆ। ಬಚ್ಚೇಗೌಡರು ಈಗಾಗಲೇ ಅವ್ರ ಮಗ ಶರತ್ ಬಚ್ಚೇಗೌಡ ಕಾಂಗ್ರೆಸ್ಸಿಂದ ಗೆದ್ದಾಗಿದೆ, ಬಿ ಜೆ ಪಿಯಿಂದ ಇವರು ಮಾನಸಿಕವಾಗಿ ದೂರವಾಗಿದ್ದಾರೆ, ಬಚ್ಚೇಗೌಡರು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ವಿರುದ್ಧ ಹರಿಹಾಯ್ದಿದ್ದಾರೆ ಎಲ್ಲರಿಗಿಂತ ಮೊದಲು। ಸೊ ಅವರು ಒಂದು ಕಾಲು ಹೊರಗಿಟ್ಟಂತೆ ಕಾಣಿಸ್ತಾ ಇದೆ, ಬಹುತೇಕರಿಗೆ ಈ ಸಲ ಟಿಕೆಟ್ ಸಿಗೋ ಚಾನ್ಸಸ್ಸು ಕಡಿಮೆ, ಕಾಂಗ್ರೆಸ್ಗೆ ಇದು ಲಾಭ ತಂದುಕೊಡುತ್ತಾ ಕುತೂಹಲ। ಮತ್ತೊಂದು ಕಡೆಗೆ ತುಮಕೂರು ಬಸವರಾಜ್ ಅವರು, ಅವರು ಬಿ ಜೆ ಪಿಯಿಂದ ಕಾಂಗ್ರೆಸ್ ಸೇರಲೇಬೇಕು ಅಂತಿಲ್ಲ, ತಟಸ್ಥವಾಗಿ ಉಳ್ಕೊಳ್ತಾರ ಅನ್ನುವ ಪ್ರಶ್ನೆ ಇದೆ। ಸೋಮಣ್ಣ ಅವ್ರಿಗೆ ಅವ್ರ ಸಪೋರ್ಟು ಅಂತೆಲ್ಲ ಹೇಳಿದರು, ಅವ್ರು ಕ್ಯಾಂಡಿಡೇಟ್ ಸೋಮಣ್ಣ ಆಗಲಿ ಅಂತ, ಯಾವ ಪಕ್ಷದಿಂದಾದರೂ ಸರಿ ಬಿ ಜೆ ಪಿನೇ ಟಿಕೆಟ್ ಕೊಟ್ಟರು ಒಳ್ಳೆಯದು, ಸಪೋರ್ಟ್ ಮಾಡ್ತೀನಿ ಅಂತ, ಇಲ್ಲ ಅವ್ರು ಕಾಂಗ್ರೆಸ್ಗೆ ಹೋದರೂ ಕೂಡ ಬಲ ಸಿಗಬಹುದು ಅನ್ನೋ ಥರದ ಟಾಕ್ ಎಲ್ಲ ಅಲ್ಲಿ ಇದೆ। ಸೋಮಣ್ಣ ಅವರು ಯಾವ ಪಕ್ಷದಿಂದ ತುಮಕೂರು ಎಂ ಪಿ ಅಭ್ಯರ್ಥಿ ಆಗ್ತಾರೆ ಅನ್ನೋದನ್ನು ಕಾದು ನೋಡಬೇಕು, ಅವಕಾಶ ಸಿಗುತ್ತಾ ಅವ್ರಿಗೆ ಅಂತ। ಈ ರೀತಿ ಮೂರ್ನಾಲ್ಕು ಜನ ಎಂ ಪಿಗಳಿಗೇನೆ ಈಗ ಸದ್ಯ ಮೊದಲ ಹಂತದಲ್ಲಿ ಕಾಂಗ್ರೆಸ್ ಮಾತುಕತೆ ಫೈನಲ್ ಮಾಡ್ಕೊಂಡಿದ್ಯಾ? ಸದಾನಂದ ಗೌಡರು ಕಾಂಗ್ರೆಸ್ ಸೇರಲೇಬೇಕು ಅಂತ ಇಲ್ಲ, ಅವರು ತಟಸ್ಥವಾಗಿ ಉಳ್ಕೊಂಡ್ರು ಕೂಡ ಪಕ್ಷಕ್ಕೆ ದುಡಿರಿ ಅಂತ ಹೇಳಿ ಕಳಿಸಿದ್ದಾರೆ, ಅನಿವಾರ್ಯ ಬದಲಾವಣೆ ಅಂತ। ಅವರು ಇಡೀ ರಾಜ್ಯ ಮಟ್ಟದಲ್ಲಿ ಪ್ರಭಾವ ಬೀರುವಂಥ ನಾಯಕ ಅಲ್ದಿದ್ರು ಕೂಡ ಒಂದಿಷ್ಟು ಆ ಭಾಗದಲ್ಲಿ ಅವರ ಕ್ಷೇತ್ರದಲ್ಲಿ ಸಮಸ್ಯೆ ತಂದಿರ್ತಾರಾ, ಅಥವಾ ಕಾಂಗ್ರೆಸ್ ಸೇರಿ ಜಗದೀಶ್ ಶೆಟ್ಟರ್ ಅಂತೆ ಶಾಕ್ ಕೊಡ್ತಾರಾ, ಕಾದು ನೋಡಬೇಕು। ಇಂಥದ್ದೊಂದು ಮಹತ್ವದ ಬೆಳವಣಿಗೆ ಬಿ ಜೆ ಪಿಯಲ್ಲಿ ಆಗ್ತಿದೆ। ಇದು ನಾಲ್ಕು ಹೆಸರುಗಳು ಮಾತ್ರ ಅಲ್ಲ, ಗದ್ದಿಗೌಡರ್, ಜಿಗಜಿಣಗಿ ಇವರುಗಳನ್ನೂ ಕೂಡ ಕಾಂಗ್ರೆಸ್ ಸಂಪರ್ಕ ಮಾಡಿದೆ ಅನ್ನುವ ಮಾತು ಕೇಳಿಬಂದಿದೆ। ಉದಾಸಿ ಅವರು
ನ್ಯೂಟ್ರಲ್ ಆಗಿ ಉಳ್ಕೋತಾರೆ, ಅವರು ಸ್ಪರ್ಧೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟಿದಾರಲ್ಲ, ಸೊ ಅವರು ನ್ಯೂಟ್ರಲ್ ಆಗಿ ಉಳ್ಕೊಂಡ್ರೆ ಅಲ್ಲೂ ಸಮಸ್ಯೆ ಆಗಬಹುದು ಅವರ ಫ್ಯಾಮಿಲಿ ಪ್ರಭಾವ ಇರೋದ್ರಿಂದ ಕ್ಷೇತ್ರದಲ್ಲಿ. ಸುಮಾರು ಜನ ಹಾಲಿ ಎಂ ಪಿಗಳು ಬಿ ಜೆ ಪಿಯಿಂದ ಒಂದು ದೂರನೇ ಆಗಿ ಪಕ್ಷ ಬಿಡಬಹುದು, ಇಲ್ಲ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಉಳ್ಕೊಳ್ಳಬಹುದು. ಅಂತಹ ಬೆಳವಣಿಗೆ ಬಿ ಜೆ ಪಿಗೆ ಕಷ್ಟವಾಗಲಿದೆಯಾ? ಈಗಾಗಲೇ 23 ಚುನಾವಣೆಯಲ್ಲಿ ಪೆಟ್ಟು ತಿಂದಿರುವ ಹೊತ್ತಲ್ಲಿ ಯಾವ ರೀತಿ ಪರ್ಯಾಯ ಹುಡುಕತ್ತೆ ಕಮಲ ಪಡೆ ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾ ತಿಳಿಸಿ. ಥ್ಯಾಂಕ್ ಯು.